ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು 3 ಬಾರಿ ಪಠಿಸಿಕೊಂಡು ಜಪಿಸಿಕೊಂಡ್ರೆ ಸಾಕು, ಆ ದಿನ ಸಂಪೂರ್ಣವಾಗಿ ನಿಮಗೆ ಅಖಂಡ ವಿಜಯ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲ, ಧನ ಕನಕ ವಸ್ತುಗಳು ಪ್ರಾಪ್ತಿಯಾಗಿ ಸಿರಿ ಸಂಪತ್ತು ಸಂತೋಷ ಲಭಿಸುತ್ತವೆ. ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟರು ಅದೃಷ್ಟ ಭಕ್ತರಾಗಿರ್ಬೇಕು ಅಲ್ವೇ? ಅದೃಷ್ಟ ನಮ್ಮನ್ನ ಕಾಯುತ್ತಾ ಇರಬೇಕು. ಅದಕ್ಕೆ ಅಂತಾರೆ, ಲಕ್ ಕೂಡಿ ಬಂದ್ರೆ ಏನಾದರೂ ಸಾಧ್ಯ ಅಂತ. ಆದ್ರೆ ಅದು ಕೇವಲ ನಾವು ಮಾಡುವ ಕೆಲವು ಕೆಲಸಗಳಿಂದ ಮಾತ್ರವೇ ನಮಗೆ ಸಾಧ್ಯವಾಗುತ್ತದೆ. ಬ್ರಹ್ಮ ಬರೆದ ಹಣೆ ಬರಹ ಎಂಥದ್ದೇ ಆಗಿರಲಿ, ನಾವು ಕೆಲವು ಒಳ್ಳೆಯ ಪದ್ಧತಿಗಳನ್ನ ನಿಯಮಗಳನ್ನ ಪಾಲಿಸಿದ್ರೆ ಸಾಕು, ಆ ಲಕ್ ಅದೃಷ್ಟ ತಾನೇ ತಾನೇ ಕೂಡಿ ಬರುತ್ತೆ. ಯಾಕಂದ್ರೆ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಕೆಲವು ಪದ್ಧತಿಗಳನ್ನ ಕೆಲವು ನಿಯಮಗಳನ್ನ ಹಾಕಿದ್ದಾರೆ. ಆ ಪದ್ಧತಿಗಳನ್ನ ಪಾಲಿಸಿದ್ರೆ ಅದೃಷ್ಟ ತೇಜಸ್ಸು ವಿಜಯ ಹಾಗೆಯೇ ಯಾವುದೇ ಕೆಲಸವನ್ನ ಸಾಧಿಸುವ ಸಂಕಲ್ಪ ಹಾಗೂ ಛಲ ಬೆಳೆಸುತ್ತವೆ. ಈಗ ನಾನು ಹೇಳುತ್ತಿರುವುದು ಕೂಡ ಅಂಥದ್ದೇ. ಹಾಗಾದ್ರೆ ಅದೇನು ಅಂತೀರಾ, ಹೇಳೇ ಬಿಡ್ತೀನಿ ಬನ್ನಿ. ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಈ ಮಂತ್ರವನ್ನ ಪಠಿಸಿದ್ರೆ ಆ ದಿನವೆಲ್ಲ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದು ಪರಿಪೂರ್ಣವಾಗಿ ಯಶಸ್ವಿಯಾಗಿ ವಿಜಯ ನಿಮ್ಮದಾಗುತ್ತದೆ. ಹಾಗಾದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಓಂ ನಮೋ ನಾರಾಯಣಾಯ ನಮಃ ಎಂಬ ನಾರಾಯಣ ಮಂತ್ರವನ್ನ 3 ಬಾರಿ ಜಪಿಸಿಕೊಂಡು ಅಂದಿನ ನಿಮ್ಮ ದಿನಚರಿಯನ್ನ ಆರಂಭಿಸಿದ್ರೆ ಸಾಕು. ಆ ದಿನ ಯಾವುದೇ ಬಗೆಯ ಕೆಲಸ ಮಾಡಿ ಅದರಿಂದ ನಿಮಗೆ ಅದೃಷ್ಟದ ಬಾಗಿಲು ತೆಗೆಯೋದಂತೂ ಖಚಿತ. ಅದೃಷ್ಟ ನಿಮ್ಮನ್ನ ಒಲೆದು ಬರುತ್ತದೆ. ಹಾಗೆಯೇ ಇನ್ನು ಭೂಲಾಭ ಧನಲಾಭ ಒದಗಬೇಕು, ಇನ್ನು ಸಿರಿ ಸಂಪತ್ತು ನಿಮ್ಮದಾಗಬೇಕು ಅಂದ್ರೆ ಹಾಸಿಗೆಯಿಂದ ಎದ್ದ ತಕ್ಷಣ ಕಣ್ ತೆಗೆದುಕೊಂಡು ಓಂ ನಮೋ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನ 3 ಬಾರಿ ಜಪಿಸಿಕೊಂಡು ಎದ್ಬಿಡಿ ಸಾಕು. ಸಾಲಬಾಧೆ ಕೂಡ ತೀರಿ ಹೋಗುತ್ತೆ, ಋಣ ವಿಮುಕ್ತರಾಗ್ತರ, ಆರ್ಥಿಕ ಸಮಸ್ಯೆಗಳು ತೊಲಗಿ ಮನೆಯಲ್ಲಿ ದಾರಿದ್ರ್ಯತನ ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ ತೊಲಗಿ ಕುಟುಂಬ ಸುಖ ಸಂತೋಷದಿಂದ ಆರೋಗ್ಯದಿಂದ ಇರಬೇಕು ಅಂದ್ರೆ ಈ ಮಂತ್ರವನ್ನ ಸಾಧ್ಯವಾದಷ್ಟು 3 ಬಾರಿ ಆದರೂ ಜಪ್ಕೊಂಡ್ರೆ ಸಾಕು. ಅದೇನಪ್ಪ ಅಂದ್ರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಈ ರಾಮ ಹಾಗೂ ಕೃಷ್ಣರ ಜಪವನ್ನ 3 ಬಾರಿ ಜಪಿಸಿಕೊಂಡು ಬಿಡಿ ಸಾಕು. ಅನಾರೋಗ್ಯ ಸಮಸ್ಯೆಗಳು ದೂರ ಸರಿದು ದಾರಿದ್ರ್ಯವು ದೂರ ಹಾಗೆ ಸಿರಿ ಸಂಪತ್ತಿನಿಂದ ಅಖಂಡ ವಿಜಯ ನಿಮ್ಮದಾಗುತ್ತದೆ. ಅಷ್ಟೇ ಅಲ್ಲ, ಕುಟುಂಬ ಸಂಬಂಧಿತ ಸಮಸ್ಯೆಗಳು ಕೂಡ ಪೂರ್ತಿಯಾಗಿ ಅಳಿಸಿ ಹೋಗುತ್ತವೆ. ಅದಕ್ಕೆ ಇಷ್ಟು ಸುಲಭವಾಗಿ, ಅದು ಕೂಡ ಈ ಕಲಿಯುಗದಲ್ಲಿ ಕೇವಲ ನಾಮ ಸಂಕೀರ್ತನೆಯಿಂದಲೇ ನಾವು ನಿಶ್ಚಯಿಸಿದ ಕೆಲಸ ಸಂಕಲ್ಪಿಸಿದ ಕಾರ್ಯಗಳು ಈ ಕೆಲವು ನಾಮ ಜಪಗಳಿಂದ ಮಾತ್ರ ಸಾಧ್ಯ ಆಗುತ್ತವೆ. ಪ್ರತಿನಿತ್ಯ ಈ ನಿಯಮಗಳನ್ನ ಪಾಲಿಸಿದ್ರೆ ಸಾಕು, ಜೀವನದುದ್ದಕ್ಕೂ ನೆಮ್ಮದಿ ಮನಃಶಾಂತಿ ಸಿರಿ ಸಂಪತ್ತು ಅಖಂಡ ಯಶಸ್ಸು ವಿಜಯ ಅನಂತ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗಾದ್ರೆ ಇನ್ನು ಆಲಸ್ಯಕ್ಕೆ, ಇವತ್ತಿನಿಂದಲೇ ಆ ಕೆಲಸವನ್ನ ಆರಂಭಿಸಿಬಿಡಿ. ನೀವೊಬ್ಬರೇ ಈ ಕೆಲಸವನ್ನ ಪಾಲಿಸೋದಲ್ಲದೆ ನಿಮ್ಮ ಸ್ನೇಹಿತರೊಂದಿಗೂ ಸಂಬಂಧಿಕರೊಂದಿಗೂ ಈ ವಿಷಯವನ್ನ ಶೇರ್ ಮಾಡಲು ಮಾತ್ರ ಮರೆಯಬೇಡಿ.